ನಮಸ್ಕಾರ, ಇವತ್ತಿನ ಸುದ್ದಿ ಸಮಾಚಾರಗಳಿಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಂ. ಮೊದಲಿಗೆ ಹೆಡ್ಲೈನ್ಸ್. ಅನ್ನಭಾಗ್ಯ ಅನುದಾನದಲ್ಲಿ ಕತ್ತರಿ, ಬಿಜೆಪಿ ಸರ್ಕಾರದ ಕ್ರಮಕ್ಕೆ ಎಚ್ಚರಿಕೆ, ಸಿಎಂ ವಿರುದ್ಧ ಸಿದ್ದರಾಮಯ್ಯ ಗುಡುಗು. ವಿಮಾನ ಹಾರಾಟದ ಕನಸು ಶೀಘ್ರವೇ ನನಸು, ಕಲಬುರಗಿ ವಿಮಾನ ನಿಲ್ದಾಣ ಉದ್ಘಾಟನೆ, ಪ್ರಧಾನಿ ಮೋದಿಗೆ ಬಿಎಸ್ವೈ ಆಹ್ವಾನ. ಅಫ್ಜಲ್ಪುರ್ ತಾಲೂಕಿನಲ್ಲಿ ಮಳೆಯಾಗದೆ ಸಾಕಷ್ಟು ಕಡೆ ಬಿತ್ತನೆಯಾಗಿಲ್ಲ, ಬಿತ್ತಿದ ಬೆಳೆಗಳು ಸರಿಯಾಗಿ ಬೆಳವಣಿಗೆಯಾಗುತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಸುರಿದ ಮಳೆಯಿಂದಾಗಿ ಭೀಮಾ ನದಿಯಲ್ಲಿ ಪ್ರವಾಹ ಬಂದು ನದಿದಂಡೆ ಗ್ರಾಮಗಳಲ್ಲಿ ಸಾಕಷ್ಟು ಪ್ರಮಾಣದ ಬೆಳೆ ಆಸ್ತಿ ಪಾಸ್ತಿ ನಷ್ಟವಾಗಿದೆ. ಹೀಗಾಗಿ ಅಧಿಕಾರಿಗಳು ತಾಲೂಕಿನಲ್ಲಿ ಆಗಿರುವ ಹಾನಿ ಬಗ್ಗೆ ನೀಡಲು ಶಾಸಕ ಎಂವೈ ಪಾಟೀಲ್ ಸೂಚಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿ, ತಾಲೂಕಿಗೆ ಪ್ರವಾಹ ಹಾಗೂ ಬರ ಎರಡು ದಾಳಿಗೆ ಸಿಲುಕಿದೆ. ಒಂದು ಕಡೆ ಮಳೆಯಾಗದೆ ಬೆಳೆ ಒಣಗುತ್ತಿದೆ, ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲಿ ಸುರಿದ ಮಳೆಯಿಂದ ಭೀಮಾ ನದಿ ದಂಡೆಯ ಗ್ರಾಮಗಳಲ್ಲಿ ಪ್ರವಾಹ ಉಂಟಾಗಿ ಸಾಕಷ್ಟು ಹಾನಿಯಾಗಿದೆ. ಹೀಗಾಗಿ ಅಫ್ಜಲ್ಪುರ್ ತಾಲೂಕಿಗೆ ವಿಶೇಷ ಪ್ಯಾಕೇಜ್ ನೀಡುವಂತೆ ಹಾಗೂ ತಾಲೂಕನ್ನ ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸಿ ಅನುದಾನ ನೀಡುವಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ ಎಂದರು. ತಹಸೀಲ್ದಾರ್ ಮಧುರಾಜ್ ಕೋಡುಲ್ಗಿ ಹಾಗೂ ಜಿಲ್ಲಾ ನೋಡಲ್ ಅಧಿಕಾರಿ ಸೋಮಪ್ಪ ಕೋಡುಕುಳ್ ಮಾತನಾಡಿದರು. ಕಲಬುರಗಿ ಜನರ ವಿಮಾನ ಹಾರಾಟದ ಕನಸು ಶೀಘ್ರವೇ ನನಸು. ಕರ್ನಾಟಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಕಲಬುರಗಿಯ ಹೊಸ ವಿಮಾನ ನಿಲ್ದಾಣ ಉದ್ಘಾಟನೆ ನೆರವೇರಿಸುವಂತೆ ಆಹ್ವಾನ ನೀಡಿದ್ದಾರೆ. ಇನ್ನಿತರ ವಿಷಯಗಳ ಕುರಿತು ಮೋದಿಯವರೊಂದಿಗೆ ಸುಮಾರು 40 ನಿಮಿಷಗಳ ಕಾಲ ಯಡಿಯೂರಪ್ಪ ಅವರು ಚರ್ಚೆ ನಡೆಸಿದರು. ಸಭೆಯ ನಂತರ ಮಾತನಾಡಿದ ಯಡಿಯೂರಪ್ಪ, ಕಲಬುರಗಿಯಲ್ಲಿ ನಿರ್ಮಿಸಲಾಗಿರುವ ನೂತನ ವಿಮಾನ ನಿಲ್ದಾಣವನ್ನ ಉದ್ಘಾಟಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ನೀಡಲಾಗಿದೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ದಿನಾಂಕ ನಿಗದಿ ಮಾಡುವಂತೆ ಸೂಚಿಸಿದರು ಎಂದು ಹೇಳಿದರು. ಕಲಬುರಗಿ ವಿಮಾನ ನಿಲ್ದಾಣವನ್ನ ಎಎಐ, ಡಿಜಿಎಸ್ಎ ಹಾಗೂ ನಾಗರಿಕ ವಿಮಾನಯಾನ ಭದ್ರತಾ ಪಡೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದು, ವಿಮಾನಯಾನಕ್ಕೆ ಸಿದ್ಧತೆ ನಡೆಸುವಂತೆ ನಾಗರಿಕ ವಿಮಾನಯಾನ ಸಚಿವಾಲಯ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ. ರಾಜ್ಯದ ಬಹುತೇಕ ಭಾಗದಲ್ಲಿ ಜೀವ ನದಿಗಳು ಅಪಾಯ ಮಟ್ಟದಲ್ಲಿ ಹರಿದು ಜನಜೀವನ ಬೀದಿಪಾಲು ಮಾಡಿ ಆರ್ಭಟಿಸಿದರೆ, ಗಡಿ ಜಿಲ್ಲೆ ಬೀದರ್ನಲ್ಲಿ ಜೀವ ನದಿಗಳು ಬತ್ತಿ ಹೋಗಿ ಜನರು ಹನಿ ನೀರಿಗಾಗಿ ಪರದಾಡುವ ಭಯಂಕರ ಬರಗಾಲದ ಸ್ಥಿತಿ ಎದುರಾಗಿದೆ. ವಿಜಯಪುರ, ಬೆಳಗಾವಿ, ಬಾಗಲಕೋಟೆ, ಯಾದಗಿರಿ, ಚಿಕ್ಕಮಗಳೂರು, ಉತ್ತರ ಕನ್ನಡ ಮತ್ತು ದಕ್ಷಿಣ ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳು ಜಲಪ್ರಳಯಕ್ಕೆ ತುತ್ತಾಗಿ ಸಾರ್ವಜನಿಕರು ಸಂಕಷ್ಟಕ್ಕೀಡಾಗಿದ್ದಾರೆ. ನದಿ ಪಾತ್ರದ ಅದೆಷ್ಟೋ ಗ್ರಾಮಗಳ ಕುಟುಂಬಗಳು ಬೀದಿಪಾಲಾಗಿವೆ. ವರ್ಷಗಳಿಂದ ಬರಗಾಲ ಪರಿಸ್ಥಿತಿ ಉಂಟಾಗಿದೆ. ಈ ವರ್ಷನೂ ರೈತ ಎಲ್ಲ ಸುರು ಜೂನ್ನಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಮಳೆ ಬಿದ್ದು ಅದು ಅಷ್ಟು ಬಿತ್ತನೆ ಮಾಡಿದ್ರು. ಇಲ್ಲಿಂದನ ಇನ್ನತನ ಅಡಿಕೆಗಿಂತ 10% ಮಳೆ ಕೊರತೆಯಾಗಿದೆ. ಹಾಗೂ ಕುಡಿಯಲು ನೀರು ಸಹ ಔರಾದ ಪಟ್ಟಣದಲ್ಲಿ ಮತ್ತು ಔರಾದ ತಾಲೂಕಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ ನೀರಿಗಾಗಿ ಜನ ಹಾತೊರೆಯುತ್ತಿದ್ದಾರೆ ಹಾಗೂ ಬಹಳ ಕಷ್ಟದಲ್ಲಿದ್ದಾರೆ. ಮತ್ತು ಬೆಳೆ ಇನ್ನೊಂದು 4-5 ದಿವಸ ಮಳೆ ಹೋಯ್ತಂತಂದ್ರೆ ಅದು ಇದ್ದಿನಷ್ಟು ಬೆಳೆನೂ ಒಣಗೋಯ್ತದೆ. ಇದು ಹೀಗೆ ಇದಾದರೆ ಸರ್ಕಾರ ರೈತರ ಕಡೆ ಇದು ಮಾಡಿ ಕಣ್ತಿರೋದು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಸಹಾಯ ಮಾಡಬೇಕಂತ ನಮ್ಮಲ್ಲಿ ನಾವು ಕಳಕಳಿಯಿಂದ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಸುಭಾಷ್ ಗುತ್ತೇದಾರ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡಲಾಯಿತು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಭಾರತೀಯ ಖ್ಯಾತ್ಯ ನಿಯಮ ಸದಸ್ಯರಾದ ರಾಘವೇಂದ್ರ ಚಿಂತನ್ ಸೂರ್, ಸುಭಾಷ್ ಆರ್ ಗುತ್ತೇದಾರ್ ಅವರು ಹಿಂದುಳಿದ ಸಮುದಾಯದಿಂದ ಬಂದವರಾಗಿದ್ದು ದಲಿತ ಮತ್ತು ಕೆಳವರ್ಗದ ಸಮುದಾಯದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದಾರೆ. ಅದೇ ರೀತಿಯಾಗಿ 4 ಬಾರಿ ಆಳಂದ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದ ಹಿರಿಯ ರಾಜ
ರಾಜಕಾರಣಿಯಾಗಿದ್ದು ಸದರಿ ಅವರಿಗೆ ಮಂತ್ರಿ ಸ್ಥಾನ ನೀಡುವಂತೆ ದಲಿತ ಸಮುದಾಯದಿಂದ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಮನವಿ ಮಾಡಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸೂರ್ಯಕಾಂತ್ ಸಾಲೆಗಾವ್, ಲಕ್ಷ್ಮಣ ಬಿಳಗಿ, ರಾಮಚಂದ್ರ ಮಾಳಗಿ, ರಾಜ್ಕುಮಾರ್, ಮಾಚೇಂದ್ರನಾಥ್ ಉಪಸ್ಥಿತರಿದ್ದರು. ಆಮೇಲೆ ರಾಮಚಂದ್ರ ಮಾಳಿಗೆಯವರಿದ್ದಾರೆ, ದಲಿತ ಮುಖಂಡರು ಕಲಾವಿದರು. ಅದೇ ರೀತಿಯಾಗಿ ಚಂದ್ರಕಾಂತ್ ಅವರಿದ್ದಾರೆ, ಗ್ರಾಮ ಪಂಚಾಯತ್ ಸದಸ್ಯರು, ನಿಂಬಾಳ್ ಆಳಂದ. ಆಮೇಲೆ ಇನ್ನೂ ಕೆಲವು ಜನ ಇದ್ದಾರೆ, ಮಚೇಂದ್ರನಾಥ್ ಮತ್ತು ರಾಜ್ಕುಮಾರ್ ಅಂತ. ಈ ಎಲ್ಲ ದಲಿತ ಸಮುದಾಯ ವತಿಯಿಂದ ನಾವು ಹೇಳೋದೇನೆಂದರೆ, ನಮ್ಮ ಆಳಂದಿನ ಶಾಸಕರಾದ ಸನ್ಮಾನ್ಯ ಶ್ರೀ ಸುಭಾಷ್ ಗುತ್ತೇದಾರ್ ಅವರಿಗೆ ಈಗ ಏನು BJP ಸರ್ಕಾರ ರಚನೆಯನ್ನಾಗ್ತಾ ಇದೆ, ಸಂಪುಟ ರಚನೆಯನ್ನಾಗ್ತಾ ಇದೆ, ಆ ಸಂಪುಟದಲ್ಲಿ ಇವರಿಗೆ ಸಚಿವ ಸ್ಥಾನ ಕೊಡಬೇಕು. ಯಾಕಂತಂದರೆ ಹಿಂದುಳಿದ ಭಾಗದಿಂದ ಬಂದು ಸುಮಾರು 4 ಸಲ ಗೆದ್ದಿದ್ದಾರೆ, 4 ಸಲ ಗೆದ್ದು ಮತ್ತು ಅತಿ ಹಿರಿಯ ರಾಜಕಾರಣಿ, ಅನುಭವ ಉಳ್ಳಂಥ ರಾಜಕಾರಣಿ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಒಬ್ಬ ಸೀನಿಯರ್ ಮೋಸ್ಟ್ ಅಂತ ಹೇಳ್ಬೋದು. ಅಂಥವ್ರಿಗೆ ಸಚಿವ ಸ್ಥಾನ ಕೊಟ್ಟಾಗ ಈ ಭಾಗಕ್ಕೆ ಒಂದು ನ್ಯಾಯ ಕೊಡಿಸ್ದಂಗೆ, ಮತ್ತು ಏನು ಈ ಹಿಂದುಳಿದ ಭಾಗ ಇದೆ ಮತ್ತು ಏನು ಕೆಳವರ್ಗದ ಜನ ಇದ್ದೀವಿ ಅವರ ಧ್ವನಿಯಾಗಿ ನಮಗೆ ಪ್ರತಿನಿಧಿಸ್ತಾರೆ ಅಂತ ಹೇಳಿ ನಮ್ಗೆ ವಿಶ್ವಾಸ ಇದೆ. ಹಾಗಾಗಿ ದಲಿತ ಸಮುದಾಯ ವತಿಯಿಂದ ಸುಭಾಷ್ ಗುತ್ತೇದಾರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು. ಮತ್ತೆ ಈ ಬಾರಿ ನಾವು ಮಾನ್ಯ ಯಡಿಯೂರಪ್ಪನವರಿಗೆ ಬಹಳ ಮುತುವರ್ಜಿ ವಹಿಸಿ ಮನವಿ ಏನ್ ಮಾಡಿದ್ದೇವೆ, ಕೇವಲ ದಲಿತ ಸಮುದಾಯ ಅಷ್ಟೇ ಅಲ್ಲ, ಎಲ್ಲಾ ಸಮುದಾಯದ ಜನ ಮನವಿಯನ್ನು ಮಾಡಿದ್ದಾರೆ. ಏನಂತಂದ್ರೆ, ಸ್ವಾತಂತ್ರ್ಯ ಸಿಕ್ಕ ನಂತರ ಆಳಂದ ಭಾಗಕ್ಕೆ ಒಂದೇ ಒಂದು ಬಾರಿ ಆದರೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಈ ಬಾರಿ ಆದರೂ ಒಂದು ಸಚಿವ ಸ್ಥಾನವನ್ನು ಕೊಟ್ಟು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಯಡಿಯೂರಪ್ಪನವರಿಗೆ ಮತ್ತು ಪಕ್ಷದ ಅನೇಕ ಮುಖಂಡರಿಗೆ ಹೋಗಿ ಮನವಿಯನ್ನು ಮಾಡಿದ್ದೇವೆ. ಹಾಗಾಗಿ ಇವತ್ತಿನ ದಿವಸ ತಮ್ಮೆಲ್ಲರ ಮೂಲಕ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಯಡಿಯೂರಪ್ಪನವರಿಗೆ, ಸುಭಾಷ್ ಗುತ್ತೇದಾರ್ ಅವರಿಗೆ ಮಂತ್ರಿ ಮಾಡಿ ಮತ್ತು ಈ ಒಂದು ಜವಾಬ್ದಾರಿ ಕೊಟ್ಟಾಗ ಅವರು ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು. ಕಲಬುರಗಿಯ ಅಹಿಂದ ಚಿಂತಕರ ವತಿಯಿಂದ ಹಳ್ಳಿಗಳಿಗೆ ರಸ್ತೆ ನಿರ್ಮಿಸುವಂತೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ 2ನೇ ದಿನಕ್ಕೆ ಮುಂದುವರೆದಿದೆ. ಅಹಿಂದ ಚಿಂತಕ ವೇದಿಕೆಯಿಂದ ಆಳಂದ ತಾಲೂಕಿನ ವಿವಿಧ ಹಳ್ಳಿಗಳಿಗೆ ರಸ್ತೆ ನಿರ್ಮಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಮ್ಮಿಕೊಂಡಿರುವ ಉಪವಾಸ ಸತ್ಯಾಗ್ರಹ 2ನೇ ದಿನಕ್ಕೆ ಮುಂದುವರೆದಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ವಿಚಾರಣೆಗೆ ಮುಂದಾಗಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಕಲಾ ವಾಣಿಜ್ಯ ಮತ್ತು ಪದವಿ ಮಹಾವಿದ್ಯಾಲಯದಲ್ಲಿ ಡಾಕ್ಟರ್ ಅಂಬೇಡ್ಕರ್ ವಿಚಾರ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಅಂಬೇಡ್ಕರ್ ವಿಚಾರ ವೇದಿಕೆಯ ಕಾರ್ಯಕ್ರಮದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹಂಗಾಮಿ ಕುಲಪತಿ ಪ್ರೊಫೆಸರ್ SP ಮೇಲಕೇರಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಡಾಕ್ಟರ್ ಅಂಬೇಡ್ಕರ್ ಅವರ ವೇದಿಕೆಯ ಕಾರ್ಯಕ್ರಮದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹಂಗಾಮಿ ಕುಲಪತಿ ಪ್ರೊಫೆಸರ್ SP ಮೇಲಕೇರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಣೆಗಳು ಹೋರಾಟದ ದಾರಿ, ಅವರ ಎಲ್ಲ ವಿಚಾರಣೆಗಳನ್ನ ನಾವು ನೆನಪಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಅದನ್ನ ನಾನು ಮನವರಿಕೆಯೂ ಮಾಡಿಕೊಂಡಿದ್ದೇನೆ. ವೇದಿಕೆಯ ವಿಚಾರ, ವೇದಿಕೆಯ ಮೂಲ ಉದ್ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರಗಳು, ಅವರ ಒಂದು ಹೋರಾಟದ ದಾರಿ ಜನಸಾಮಾನ್ಯರಿಗೆ ತಿಳಿಸುವ ಮುಖಾಂತರ ತಿಳಿಸಲು ವಿದ್ಯಾರ್ಥಿಗಳನ್ನು ತಯಾರಿ ಮಾಡಿ ವಿದ್ಯಾವಂತರನ್ನು ಬಾಬಾ ಸಾಹೇಬರ ಫಿಲಾಸಫಿಯ ಅರಿವಿನೆಡೆಗೆ ತೆಗೆದುಕೊಂಡು ಹೋಗಿ ಅವರು ತಿಳಿದುಕೊಂಡಂಥ ವಿಷಯಗಳನ್ನು ಏನೂ ತಿಳಿಯದಂಥ ಸಮಾಜದ ಜನಸಾಮಾನ್ಯನಿಗೆ
ಮನಮುಟ್ಟುವಂತೆ ಮಾಡುವಂತಹ ಕಾರ್ಯವೇ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೇದಿಕೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅನೇಕ ಸಾಧನೆಗಳನ್ನ ಈ ಭಾರತ ದೇಶ ಮಾಡಿದೆ. ಅವರಿಗೆ ನಿಲುಕುವ ಹಾಗೆ, ಅವರಿಗೆ ಅವರು ಅನುಭವಿಸಿರುವ ಹಾಗೆ, ಜನಸಾಮಾನ್ಯರಿಗೆ ನಿಲುಕುವ ಹಾಗೆ ಆಯಾಮಗಳನ್ನು ಸೃಷ್ಟಿ ಮಾಡಿ, ಉಪದೇಶಗಳನ್ನು ಉಪದೇಶಿಸಿ, ಜನರ ಮನಸ್ಸಿನಲ್ಲಿ ಅದನ್ನು ಉಳಿಯುವ ಹಾಗೆ ಮಾಡಿದಂಥ ಮಹಾನ್ಯರು ಈ ಮೂವರು, ಮಹಾತ್ಮ ಬಸವೇಶ್ವರವರು ಮತ್ತು ಮಹಾತ್ಮ ಗೌತಮ್ ಬುದ್ಧರು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವರ ಮೂವರ ಒಂದು ಉದ್ದೇಶದಲ್ಲಿ ಒಂದೊಂದು ರೀತಿ ಬದಲಾವಣೆಗಳೇ ಇದ್ದಾವೆ. ಅವೆಲ್ಲವೂ ಬದಲಾವಣೆಗಳು ಒಂದೇ, ಸಮಾಜದ ಉದ್ಧಾರ ಅಂತ. ನಾವು ವೇದಿಕೆಗಳ ಮುಖಾಂತರ ಅನೇಕ ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದೆ. ಈ ದೇಶ ಸ್ವತಂತ್ರ ಕಂಡು 73 ವರ್ಷಗಳ ಕಳೆದವು. 73 ವರ್ಷಗಳು ಕಳೆದರೂ ಸಹಿತ ಈ ದೇಶದ ವ್ಯವಸ್ಥೆ ಯಥಾವತ್ತವಾಗಿ ಬೇರೆ ರೀತಿಯಿಂದ ಲೇಪನೆಯನ್ನು ಕೊಟ್ಟು ಅದು ಆ ಸಾಂಸ್ಕೃತಿಕ ಬದುಕು, ಸಾಮಾಜಿಕ ವ್ಯವಸ್ಥೆಯ ಮೂಲ ಹುಟ್ಟು ಯಥಾವತ್ತವಾಗಿ ಉಳಿಸಿಕೊಂಡು ಬರುವಂಥ ತಂತ್ರಗಾರಿಕೆ ನಿರಂತರವಾಗಿ ನಡೀತಾ ಇದೆ. ಧಾರ್ಮಿಕ ಗುರುಗಳಾಗಿರಬಹುದು, ಸಾಮಾಜಿಕ ಸುಧಾರಕರಾಗಿರಬಹುದು, ರಾಜಕೀಯ ಪರಿಣಿತರಾಗಿರಬಹುದು, ನಾಯಕರಾಗಿರಬಹುದು, ಅವರೆಲ್ಲರೂ ತಮ್ಮದೇ ಆದಂಥ ಒಂದು ರೂಪುರೇಷೆಗಳನ್ನು ಮಾಡಿ ಸಾಮಾಜಿಕ ಬದಲಾವಣೆಗೆ ಡಿಎಸ್ಬಿಗಳು ಶಾಖಾ ಮಟ್ಟದ ಬಹುಮಟ್ಟದ ಸಮಾಲೋಚನೆ ಮತ್ತು ಆದರ್ಶ ಸುಧಾರಣೆಗಾಗಿ ಬ್ಯಾಂಕ್ ಆಫ್ ಬರೋಡಾ ಹಾಗೂ ದೇನಾ ಬ್ಯಾಂಕ್ಗಳ 2 ದಿನಗಳ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿದ 2 ದಿನಗಳ ಬ್ಯಾಂಕ್ ಶಾಖೆಗಳ ಸಮಾಲೋಚನೆ ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ವಿಜಯ ಬ್ಯಾಂಕ್ ಹಾಗೂ ಬ್ಯಾಂಕ್ ಆಫ್ ಬರೋಡಾದ ಪ್ರಾದೇಶಿಕ ಅಧಿಕಾರಿಗಳಾದ ಔಡಯ್ಯಪ್ಪನ್ ಎಸ್ ಅವರು, ಗುಲ್ಬರ್ಗಾ ಪ್ರಾದೇಶಿಕ ಮುಖ್ಯಸ್ಥರಾದ ಸಮಾಲೋಚನೆಯ ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಮತ್ತು ನಮ್ಮ ಎಲ್ಲ ಬ್ಯಾಂಕುಗಳ ಮುಖ್ಯಸ್ಥರು ಭಾಗವಹಿಸಿದ್ದಾರೆ ಎಂದು ತಿಳಿಸಿದರು. ಐ ಆಮ್ ಔಡಯ್ಯಪ್ಪನ್, ಡೆಪ್ಟಿ ರೀಜನಲ್ ಮ್ಯಾನೇಜರ್ ಆಫ್ ಬ್ಯಾಂಕ್ ಆಫ್ ಬರೋಡಾ ಕಲಬುರಗಿ. ನಮ್ಮ ಸರ್ಕಾರ, ಗವರ್ಮೆಂಟ್ ಆಫ್ ಇಂಡಿಯಾಯಿಂದ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ದೇ ಆರ್ ಆರ್ಗನೈಸ್ಡ್ ಎ ಕ್ಯಾಂಪೇನ್ ಫಾರ್ ಜನರೇಷನ್ ಆಫ್ ಐಡಿಯಾಸ್ ಆ್ಯಂಡ್ ಕನ್ಸಲ್ಟೇಷನ್ ಟಿಲ್ ಬ್ರಾಂಚ್ ಲೆವೆಲ್. ಅಂದರೆ ಆಲ್ ದ ಬ್ಯಾಂಕ್ಸ್ ಆರ್ ನ್ಯಾಷನಲೈಸ್ಡ್ ಇನ್ 1969 ಆ್ಯಂಡ್ ಲಾಟ್ ಆಫ್ improvement has taken place during the last 50 years. Now they want to revamp the entire banking sector, especially public sector banks and the elements of the public sector banks. So they, from the branch level, they wanted to get ideas and it will go up to the central level. Next week there is a meeting for at state level bankers committee SLBC, and from that the, all the ideas will be compiled and sent to the national level. So these ideas will be crystallized and implemented in various public sector banks to improve the functioning of the public sector banks. Now in Kalburgi, Bank of Baroda has got 83 branches covering up 7 districts, and we have got a business of around 3000 crores. Ivattu nala eradu dina ittideve ee conference. We hope to have a very fruitful discussion on all the topics which is of national importance, like PMJDY, starting from PMJDY and all the other government schemes. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ಗಣೇಶ ಮಂಡಳಿಯ ಕಾರ್ಯಕರ್ತರಿಂದ ಜಲಪ್ರವಾಹ ಪೀಡಿತ ಜನರಿಗೆ ದೇಣಿಗೆ ನೀಡಿ ಎಂದು ಗಣೇಶ ಮಂಡಳಿ ಯುವಕರಿಂದ ವ್ಯಾಪಾರಸ್ಥರಿಗೆ ಮನವಿ ಮಾಡಿದರು. ಗಣೇಶ ಉತ್ಸವ ಮಂಡಳಿ ವತಿಯಿಂದ ಏನ್ ಮಾಡಲು ಬಯಸ್ತಾ ಇದ್ದೀರಿ? ಈ ವರ್ಷ ನಾವು ಹೊರಗಡೆ ಅಂತೂ ಯಾರ ಕಡೆ ತಗೋದಿಲ್ಲಾಗಿತ್ತು, ಮತ್ತು ಎಷ್ಟು ಈಗ ಹೊರಗಿನದಾರ ಅದಾರಲ್ರಿ ಅವ್ರಿಗೆಲ್ಲರಿಗೂ ನಾವು ಒಂದ ಹೇಳಬಹುದು ರೀ, ಈ ಸಲ ನಾವು ಹೊರಗಡೆ ಅಂತೂ ತಗೊಂಗಿಲ್ಲ,
ಮತ್ತೆ ಯಾರು ಹೊರಗಿನ ನಮ್ಗೆ ಕೊಡೋದು ಬಯಸ್ತಾರಲ್ಲ ಅವ್ರ ಪೂರ್ಗ್ರಸ್ತ ಮಂದಿಗೆ ಮದತ್ ಮಾಡ್ಬೇಕಂತ. ಗುಲ್ಬರ್ಗಾ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿಯು HT ಗ್ರಾಹಕರ ಸಂವಾದ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಜೆಸ್ಕಾಂ ಕಾರ್ಯ ಮತ್ತು ಪಾಲನೆ ಗ್ರಾಮೀಣ ಉಪವಿಭಾಗದ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದು ಗ್ರಾಹಕರ ಸಂವಾದ ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಆದ ಸಹದೇವ್ ಮಾನೇಕೇರೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ದೂರುಗಳು ಮತ್ತು ಸಮಸ್ಯೆಗಳ ಹಿನ್ನೆಲೆ ನಾವಿಂದು ಗ್ರಾಹಕರ ಸಂವಾದ ಸಭೆಯನ್ನ ಆಯೋಜಿಸಿ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಅದಕ್ಕೆ ಅವರು ಪರಿಹಾರನೂ ಸೂಚಿಸಿದ್ದಾರೆ. ಈ ಮೀಟಿಂಗ್ ಹಿಂಗೆ ಕಂಟಿನ್ಯೂಸ್ ಪ್ರತಿ ತಿಂಗಳ 2 ತಿಂಗಳ 3 ತಿಂಗಳ ಮೀಟಿಂಗ್ ಮಾಡಿದ್ರೆ ನಮ್ಮ ಕಷ್ಟ ಸುಖಗಳು ಸ್ಪಂದಿಸಿದೆ, ನಮಗೆ ಎಲ್ಲ ಕೆಲಸಗಳು ಸಹಕಾರ ಮಾಡಬೇಕಂತ ಅವ್ರಿಗೆ ವಿನಂತಿ ಕೊಡ್ತೀನಿ. ಇದರಿಂದ ನಮ್ಮ ಇಂಡಸ್ಟ್ರಿ ಒಳಗೆ ಎಲ್ಲ ರೀತಿ ಬೆನಿಫಿಟ್ ಆಗ್ತದೆ ಅಂತ ಆಶಾಭಾವದಲ್ಲಿ ಇದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅದು ಆಗ್ಬಿಟ್ರೆ ನಾವು ಒಂದು ಶಾಖಾಧಿಕಾರಿ ಶಕ್ತಿನೇ ಅಲ್ಲಿ ಪ್ರಪೋಸ್ ಮಾಡೋಣ. ಯಾಕಂದ್ರೆ ಈಗಾಗಲೇ ನಿನ್ನೆ ಅವರು ಇವ್ರು ಬಂದಿದ್ದಾರೆ, ವುಮನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಿ ಟೆಂಡರ್ ಆಯಿತು, ಅವ್ರು ನಿನ್ನೆ ಕೆಲಸ ಮಾಡ್ತೇನೆ ಅಂತೇಳಿ ಬಂದಿದ್ದಾರೆ ಲೆಟರ್ ತಗೊಂಡು. ಆ ಟೆಂಡರ್ ಕೂಡ ಫೈನಲ್ ಆಗಿದೆ. ಅವ್ರು ಅಲ್ಲಿಂದ 2 ಕಿಲೋಮೀಟರ್ ಅಲ್ಲಿ ಹೋಗ್ಬೇಕು, 5 ಕಿಲೋಮೀಟರ್ ಹಾಕೊಂಡು ಆ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ದಾರೆ. ಈಗ ಅದು ಅಲಾಟ್ಮೆಂಟ್ ಆಗಿ ಕೊಟ್ಟರು ಅಂತ ಅಲ್ಲಿ ಅವ್ರು ಡೆವಲಪ್ ಮಾಡೋಕೆ ಬಂದಿದ್ದಾರೆ. ಅದಕ್ಕಾಗಿ ಅವ್ರು ಅಲ್ಲಿ ನಾನು ಹೇಳಿದ್ದೀನಿ, ನೀವು ಎಲ್ಲ ಪೇಪರ್ ನಾಳೆ ಮಂಡಿ ಸಬ್ಮಿಟ್ ಮಾಡಿ ನಾನು ಮೆಮೆಸರ್ಸ್ ಕೂಡ ಸ್ಟಾರ್ಟ್ ಆಗ್ತಾ ಇದ್ದೀನಿ, ನೀವು ಕೆಲವು ಸ್ಟಾರ್ಟಿಂಗ್ ವರ್ಕ್ ಅಂತ ಈಗ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಕೊಟ್ಟು ಕಳಿಸಿದ್ದೀನಿ. ಅಂದರೆ ಆ ಸ್ಟೇಷನ್ ಆಗಿಬಿಟ್ರೆ ನಮಗೆ ಇದು ಆಗ್ತದೆ. ಆಮೇಲೆ ಅಲ್ಲಿ ಒಂದು ಸೆಕೆಂಡ್ ಆಫೀಸ್ ನಾವು ಪ್ರಪೋಸಲ್ ಈಗ ನಮಗೆ ಆಫೀಸಿನಲ್ಲಿ ಹೇಳಿದ್ದೀನಿ, ಕೆಲವು ಡಾಟಾ ಬೇಕು ಅದಕ್ಕೆ. ಅದರ ಜೊತೆಲಿ ನಾನು ಇಂಡಸ್ಟ್ರಿ ಏರಿಯಾ ನೀವು ವರ್ಕ್ಗಳು ಕಂಪ್ಲೀಟ್ ಆಗೋದಿಲ್ಲ, ಅದರ ಜೊತೆಲಿ ಒಂದು ನಂದೂರ್ ಆಗಲಿ ಇನ್ನೂ ಒಂದು 2 ಊರು ಅಟ್ಯಾಚ್ ಮಾಡಿಕೊಂಡು ಅಲ್ಲೇ ಒಂದು ಜೆಇ ಪೋಸ್ಟ್ ಮಾಡಿದ್ರೆ ಏನಂತದೆ, ಮುಂದಿನ ದಿನಗಳಲ್ಲಿ ನೀವು ಬೆಳಗ್ಗೆ 9 ಗಂಟೆ ಬಂದ ತಕ್ಷಣ ನೀವು ಏನಾಗುತ್ತೆ, ಸೆಕ್ಷನ್ ಆಫೀಸ್ ಆಜಾದ್ಪುರ್ನಲ್ಲಿ ಇರುತ್ತೆ. ನೀವು ಏನೋ ಕಸ್ಟಮರ್ ಹೋಗೋದು ಲೈನ್ ಅಲ್ಲಿ ಒಂದು 5 ಸೆಕ್ಷನ್ ಆಫೀಸರ್ ಆದರೆ ಒಂದು 6-7 ಇದ್ದೆ ನಿಲ್ಬೋದು. ಮಾರ್ನಿಂಗ್ 9 ಗಂಟೆಗೆ ವರ್ಕ್ ಅಲೋಕೇಶನ್ ಜೆ ಐ ಬರ್ತಾನೆ, ನಿಮ್ಗೆ ಯಾರು ನೀವು ಮುನಿಮ ಆಗಲಿ ನಿಮ್ಗೆ ಯಾರು ಆರಾಮಿಸಿ ಹೋಗಿ ಸರಿ ಕಾಂಪ್ಲೇಂಟ್ ಹೇಳಬಪ್ಪ ಅಲ್ಲಿ ಸೆಂಟರ್ಗೆ ಅಂತಾರೆ ಹೇಳುವಾಗ ಸರ್ವಿಸ್ ಸಿಗುತ್ತೆ. ಆ ಉದ್ದೇಶದಲ್ಲಿ ನಾನು ಈಗ ಅದು ಪ್ರಪೋಸಲ್ ಕೂಡ ರೆಡಿ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಅಲ್ಲಿ ಒಂದು ಸೆಕ್ಷನ್. ಯಾಕಂದ್ರೆ ಈ ಕಪ್ನೂರ್ನ ಇವತ್ತಿನ ನಾಳೆ ಯಾವ ತೊಗೊಂಡ್ರೆ ತಗೊಂಬಲ್ಲ, ಯಾಕಂದ್ರೆ ಅದು ತಗೋಬೇಕಂದ್ರೆ ಬಹಳ ದೂರ ಆಗ್ತಾ ಇದೆ, ಅದು ನೇರ ಕೊಟ್ಟು 600-700 ಎಕರೆ ಜಮೀನಲ್ಲಿ ಇದೆ. ಅದಕ್ಕೆ ಅದು ತಗೊಂಡ್ರೆ ಸಿಟಿ ಕೊಡೋಣ, ಅದು ನೋಡೋಣ ಮುಂದಿನ ದಿನಗಳಲ್ಲಿ ಯಾಕೆ ಬಂದ್ರೆ ಸೆಕ್ಷನ್ಗೆ ಸಾಧ್ಯ ಬಂದ್ಬಿಡುತ್ತೆ ಈ ಕಡೆ. ಆ ಉದ್ದೇಶದಿಂದ ನಾನು ಎಲ್ಲ ಹೇಳಿದ್ದೀನಿ. ಈಗ ರೆವಿನ್ಯೂ ಕಲೆಕ್ಷನ್ ಮನೆ ತಾವು ಯಾರು ಬಂದಿದ್ದಾರೆ ನಿಕುಡ್ ಸಾಹೇಬ್ ಅದಕ್ಕೆ ಕಲೆಕ್ಷನ್ ಒಂದು ನಾನು ಅಸಿಸ್ಟೆಂಟ್ಗೆ ಓಎಂ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಕೆಲವು ಗ್ರೀವೆನ್ಸ್ ಇದ್ದಿದ್ದೆ ನಾನು ಪದೇ ಪದೇ ಏನಾದ್ರು ಇಂಟ್ರಾಕ್ಟ್ ಮಾಡಿದರೆ ಸ್ವಲ್ಪ ಏನೋ ಸಾಲ್ವ್ ಮಾಡೋ ಪರಿಸ್ಥಿತಿ ಪರಿಸರ ಸ್ನೇಹಿ ಗಣೇಶನನ್ನ ಪೂಜಿಸಿ ಪರಿಸರ ಮಾಲಿನ್ಯ ನಿಯಂತ್ರಿಸಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಸುಧಾಕರ್ ಅವರು ಹೇಳಿಕೆ ನೀಡಿದ್ದಾರೆ. ಇವತ್ತು ನಮ್ಮ BBMP ಅವರಾಗ್ಬೋದು, ಪೊಲೀಸ್ ಇಲಾಖೆಯವರಾಗ್ಬೋದು, ಬೆಸ್ಕಾಂನವರಾಗ್ಬೋದು ಮತ್ತು ಅಗ್ನಿಶಾಮಕ ದಳ ಇರ್ಬೋದು, ಈ 4 ಸಂಸ್ಥೆಗಳು ಕೊಡುವಾಗ ಇದು POP ಆದರೆ, POP ಗಣೇಶ ಆದರೆ ಅವರು ಕೊಡೋದಿಲ್ಲ, ಪರವಾನಗಿಯನ್ನು ಕೊಡೋದಿಲ್ಲ. ಹಾಗಾಗಿ ಇದು ಭಾಳ ಸ್ಪಷ್ಟವಾಗಿ ತಾವೆಲ್ಲ ಕೂಡ ತಿಳಿಸ್ಕೊಡ್ಬೇಕು. ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಇದು ನಾನು ಭಾಳ ಸೂಕ್ಷ್ಮವಾಗಿ ಭಾಳ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಪರವಾನಗಿ ಕೊಡುವಾಗ ಇವತ್ತು ನಮ್ಮ BBMP ಅವರಾಗ್ಬೋದು, ಪೊಲೀಸ್ ಇಲಾಖೆಯವರಾಗ್ಬೋದು, ಬೆಸ್ಕಾಂನವರಾಗ್ಬೋದು ಮತ್ತು ಅಗ್ನಿಶಾಮಕ ದಳ ಇರ್ಬೋದು, ಈ 4 ಸಂಸ್ಥೆಗಳು ಕೊಡುವಾಗ ಇದು POP ಆದರೆ, POP ಗಣೇಶ ಆದರೆ ಅವರು ಕೊಡೋದಿಲ್ಲ, ಪರವಾನಗಿಯನ್ನು ಕೊಡೋದಿಲ್ಲ. ಹಾಗಾಗಿ ಇದು ಭಾಳ ಸ್ಪಷ್ಟವಾಗಿ ತಾವೆಲ್ಲ ಕೂಡ ತಿಳಿಸ್ಕೊಡ್ಬೇಕು. ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಇದು ನಾನು ಭಾಳ ಸೂಕ್ಷ್ಮವಾಗಿ ಭಾಳ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅನ್ನ ಭಾಗ್ಯದ ಅನುದಾನದಲ್ಲಿ ಕತ್ತರಿ ಹಾಕಿದರೆ ನಾನು ಸುಮ್ಮನೆ ಇರೋದಿಲ್ಲ ಎಂದು ಮಾಜಿ CM ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಇವರು ಕಿಸಾನ್ ಸಮ್ಮಾನ್ ಕಾರ್ಯಕ್ರಮಕ್ಕೆ ಬೇರೆ ಯಾವುದಾದ್ರೂ ರೂಪದಲ್ಲಿ ಹಣ ಒದಗಿಸ್ಕೊಳ್ಬೇಕು ಹೊರತು ಅಕ್ಕಿ ಕಡಿಮೆ ಮಾಡಿ ಮಾಡಿದ್ರೆ
ಅದು ಬಡವರಿಗೆ ಮಾಡ್ತಕ್ಕಂಥ ಅನ್ಯಾಯ, ಬಡವರ ವಿರೋಧಿ ಕಾರ್ಯಕ್ರಮ, ವಿರೋಧಿ ತೀರ್ಮಾನ ಆಗ್ತದೆ. ಮತ್ತು ಬಡವರು ಇದನ್ನು ಸಹಿಸಲ್ಲ. ಮತ್ತು ಕಾಂಗ್ರೆಸ್ ಪಕ್ಷ ಇದನ್ನು ತೀವ್ರವಾಗಿ ವಿರೋಧ ಮಾಡೋದಷ್ಟೇ ಅಲ್ಲ, ಒಂದು ವೇಳೆ ಈ ಥರ ಏನಾದರೂ ತೀರ್ಮಾನ ಮಾಡಿದರೆ ನಾವು ಬೀದಿಗಿಳಿದು ತೀವ್ರವಾದಂಥ ಹೋರಾಟವನ್ನು ಮಾಡುತ್ತೇವೆ. ಯಾವ ಕಾರಣಕ್ಕೂ ಕೂಡ ಇದು ಕಡಿಮೆ ಆಗಲಿಕ್ಕೆ ಬಿಡಲ್ಲ. ನಾವು ಅಸೆಂಬ್ಲಿ ಒಳಗಡೆ ಹೊರಗಡೆ ಹೋರಾಟವನ್ನು ಮಾಡುತ್ತೇವೆ. ಸೊ ಅದನ್ನು ಆ ಥರ ಏನಾದರೂ ಆಲೋಚನೆ ಮಾಡಿದರೆ, ಚರ್ಚೆ ಮಾಡಿದರೆ, ಆ ಥರ ಚಿಂತನೆ ಇದ್ದರೆ ಕೂಡಲೇ ಸರ್ಕಾರ ಕೈ ಬಿಡಬೇಕು. ಅದನ್ನು ನಾನು ಒತ್ತಾಯ ಮಾಡ್ತೇನೆ, ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡ್ತೇನೆ. ಇದನ್ನು ನಮ್ಮ ಪಕ್ಷ ಗಂಭೀರವಾಗಿ ಪರಿಗಣಿಸ್ತದೆ. ನಾವು ಉದ್ದೇಶ ಕರ್ನಾಟಕ ಹಸಿವುಮುಕ್ತ ರಾಜ್ಯ ಆಗಬೇಕು ಅಂತ. ಇವತ್ತು ಅದನ್ನು ನಾವು 7 ಕೆಜಿ ಅಕ್ಕಿ ಕೊಡ್ತಾ ಇರೋದ್ರಿಂದ ಜನರು ಗುಳೆ ಹೋಗೋದು ಕಡಿಮೆ ಆಗಿದೆ. ಬರಗಾಲ ಬಂದಂಥ ಸಂದರ್ಭದಲ್ಲಿ ರೈತರು ಗುಳೆ ಹೊರಟೋಗ್ತಿದ್ರು ಬೇರೆ ಬೇರೆ ಪ್ರದೇಶಗಳಿಗೆ, ರಾಜ್ಯಗಳಿಗೆ, ಮಂಗಳೂರು, ಉಡುಪಿ, ಗೋವಾ, ಪೂನಾ, ಮಹಾರಾಷ್ಟ್ರ ರಾಜ್ಯಗಳಿಗೆ, ಬೆಂಗಳೂರಿಗೆ, ಇಲ್ಲೆಲ್ಲ ಹೋಗ್ತಾ ಬರ್ತಾಯಿದ್ರು. ಈಗ ಅದು ಕಡಿಮೆ ಆಗಿದೆ. ಸೊ ಎರಡು ಹೊತ್ತು ಊಟ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಇವತ್ತು ನಾವು ಅಕ್ಕಿ ಫ್ರೀಯಾಗಿ ಕೊಡೋದ್ರಿಂದ ಸೊ ಇದು ಒಂದು ಇಡೀ ದೇಶದಲ್ಲಿ ಮೆಚ್ಚುಗೆಯನ್ನು ಪಡ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮ. ಇದನ್ನು ಯಾವ ಕಾರಣಕ್ಕೂ ಕೂಡ ನಿಲ್ಲಿಸಬಾರದು ಅಂತೇಳಿ ನಾನು ತೀವ್ರವಾಗಿ ಒತ್ತಾಯ ಮಾಡ್ತೇನೆ. ಎರಡನೇದು, ಇಂದಿರಾ ಕ್ಯಾಂಟೀನ್ ಬೆಂಗಳೂರಿನಲ್ಲಿ ನಿನ್ನೆ ನಾನು ನೋಡಿದೆ, BBMP ಕಮಿಷನ್ರು ಸರ್ಕಾರದಿಂದ ದುಡ್ಡು ಕೊಡ್ತಾ ಇಲ್ಲ, ಸರ್ಕಾರ ಹೇಳಿದರೆ ನಾವು ಸರ್ಕಾರದಿಂದ ದುಡ್ಡು ಕೊಡೋಕ್ಕಾಗಲ್ಲ ಅದಕ್ಕೆ. ನೀವೇ BBMP ಅವರೇ ಮಾಡ್ಕೋಬೇಕು ಅಂತ. ದೆಹಲಿಯಲ್ಲಿರೋ CM BS ಯಡಿಯೂರಪ್ಪನವರಿಗೆ ಭಾರಿ ಅವಮಾನ. ನಾಳೆ ಬಾ ನಾಳೆ ಬಾ ಎನ್ನುತ್ತಿರುವ ಕೇಂದ್ರದ ನಾಯಕರುಗಳು ಸಂಪುಟ ರಚನೆಗೆ ಇಂದೂ ಸಿಗಲಿಲ್ಲ ಅನುಮತಿ. ಇವಿಷ್ಟು ಈ ಕ್ಷಣದ ಸುದ್ದಿ ಸಮಾಚಾರಗಳು. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.